ನಮಸ್ಕಾರ, ಪ್ರವೀಣ್ ಕುಮಾರ್ ಜಿಯವರ ಒಂಟಿ ಗುಲ್ಮೊಹರ್ ಎನ್ನುವ ಕವನ ಓದುವೆ. ಕುರುಚಲು ಗಿಡದ ದಾರಿಯಲ್ಲಿ ನಿಂತ ಒಂಟಿ ಮರ ನಾನು, ಗುಲ್ಮೊಹರ್ ಮರ. ಯಾರಿಗೆ ಕೊಡಲಿ ನೆರಳನು, ನಡೆದುಕೊಂಡು ಹೋಗುವರು ಈಗ ಅಪರೂಪ. ಯಾರ ಕಣ್ಣಿಗೆ ಬೀಳಲಿ, ಹತ್ತಿರದಲ್ಲಿ ಮೈಲಿಗಲ್ಲು ಇಲ್ಲ. ಬೈಕು, ಕಾರು, ಬಸ್ಸು, ಲಾರಿಗಳಂತೆ ನಾನು ಚಲಿಸುವಂತಿರಬೇಕಿತ್ತು. ಅದು ಅಲ್ಲಿ ದೂರದಲ್ಲಿ ಕಾಣುವ ಹಳ್ಳಿಯ ಮರದ ಜೊತೆಯಾಗುತ್ತಿದ್ದೆ. ಬಣ್ಣ ಬಣ್ಣದ ಹೂ ದಳದ ಸೌಂದರ್ಯವನ್ನು ಸವಿಯುವವರನ್ನು ಕಾಣಬಹುದಿತ್ತು. ಕಾಯಿಗಳನ್ನು ಹಿಡಿದು ಖಡ್ಗದಂತೆ ಆಡಲು ಕೊಡಬಹುದಿತ್ತು. ಹಸಿರು ಖಡ್ಗವನ್ನು ಸೀಳಿ ಬೀಜವ ಒಡೆದು ತಿರುಳನ್ನು ತಿನ್ನಲು ಕೊಡಬಹುದಿತ್ತು. ಎಷ್ಟು ಸೌಂದರ್ಯವಿದ್ದರೇನು, ಎಷ್ಟು ಸೌಂದರ್ಯವಿದ್ದರೇನು ಆಸ್ವಾದಿಸುವ ರಸಿಕರಿಲ್ಲದೆ. ಆಹಾ, ಯಾರೋ ಬರುತ್ತಿದ್ದಾನೆ ನನ್ನತ್ತಲೇ ಸೈಕಲ್ಲು ತಳ್ಳಿಕೊಂಡು. ಅಬ್ಬಾ, ಸದ್ಯ ಸ್ವಲ್ಪ ಹೊತ್ತಿನವರಿಗಾದರೂ ನಾನು ಒಂಟಿಯಲ್ಲ. ನಿಲ್ಲುವನು ನೆರಳಿಗಾಗಿ ಬಂದ, ನಿಂತ. ಮೇಲಿಂದ ಕೆಳಗೆ ನನ್ನನ್ನೇ ಏಕೆ ದಿಟ್ಟಿಸುತ್ತಿದ್ದಾನೆ? ರೈತನಿರಬೇಕು, ಮುಖವೇ ಹೇಳುತ್ತಿದೆ. ಅಯ್ಯೋ, ಭಯವಾಗುತ್ತಿದೆ, ಕೂಗಬೇಕೆನಿಸುತ್ತಿದೆ. ನನ್ನನ್ನು ಕಡಿದು ಸಾಗಿಸಲು ಬಂದಿದ್ದಾನೆ. ಇಲ್ಲ, ಸ್ಟ್ಯಾಂಡು ಹಾಕಿ ಸೈಕಲ್ ಹತ್ತಿ ಹಗ್ಗವನ್ನು ನನ್ನ ದಪ್ಪ ಕೊಂಬೆಗೆ ಹಾಕಿ ಕಟ್ಟಿದ. ಅರೆ, ಹಗ್ಗದ ತುದಿಯಲ್ಲಿ ಕುಣಿಕೆ ಇದೆ. ಸೈಕಲ್ ಭೂಮಿಗೆ ಉಳಿದೊಡನೆ ಒದ್ದಾಡಿದ ಕಾಲುಗಳು. ಕ್ಷಣಗಳಲ್ಲಿ ನಿಂತವಲ್ಲ. ಒಂಟಿ ಗುಲ್ಮೊಹರ್, ಧನ್ಯವಾದಗಳು.